ಬೆಲೆ ಹೆಚ್ಚಿಸಿದ್ದಕ್ಕೆ ಬಿಜೆಪಿಗೆ ಮತ ಹಾಕಬೇಕಾ ಎಂದ ಸಿದ್ದರಾಮಯ್ಯ. ಬಿಜೆಪಿಯವರು ನಾವು ಎಲ್ಲ ಚುನಾವಣೆಯಲ್ಲಿಯೂ ಗೆಲ್ಲುತ್ತೇವೆ ಎಂದು ಹೇಳಿಕೊಂಡು ತಿರುಗುವುದು ಅವರಿಗೆ ರೂಢಿಯಾಗಿದೆ. ಜನರು ಅವರಿಗೆ ಯಾಕೆ ಮತ ಹಾಕಬೇಕು? ನೋಟ್ ಬ್ಯಾನ್ ಮಾಡಿ GST ತಂದರಲ್ಲ, ಅದಕ್ಕೆ ಮತ ಹಾಕಬೇಕಾ? ನಿರುದ್ಯೋಗ ಸಮಸ್ಯೆ ತಂದರಲ್ಲ, ಅದಕ್ಕ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಮಾಡಿದ್ದಕ್ಕೆ ಹಾಕಬೇಕಾ? ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಹೆಚ್ಚು ಮಾಡಿದ್ದಕ್ಕೆ ಮತ ಹಾಕಬೇಕಾ ಎಂದು ಮಾಜಿ CM ಸಿದ್ದರಾಮಯ್ಯ ಪ್ರಶ್ನಿಸಿದರು. ಇಂದು ಬೆಳಗಾವಿ ನಗರದ ಮರಾಠ ಮಂಡಲ್ ಕಾಲೇಜಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಲಾಗಿದ್ದ ಪರಿಷತ್ ಚುನಾವಣೆಯ ಪ್ರಚಾರ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಿಜೆಪಿಗೆ ಜನರು ಯಾವ ಕಾರಣಕ್ಕಾಗಿ ಮತ ನೀಡಬೇಕು? ಸಮಾಜದಲ್ಲಿ ಜಾತಿ ಭೇದ ಮಾಡುತ್ತಿರುವುದಕ್ಕೆ ಮತ ನೀಡಬೇಕಾ? ಭ್ರಷ್ಟಾಚಾರ ಮಾಡಿ ಜೀವ ಪಡೆದದ್ದಕ್ಕೆ ಮತ ನೀಡಬೇಕಾ? ಪಠ್ಯದ ಮೂಲಕ ಇತಿಹಾಸದ ಮಹಾಪುರುಷರ ಅವಮಾನ ಮಾಡಿದ್ದಕ್ಕೆ ಮತ ಹಾಕಬೇಕಾ? ಕೊನೆಗೆ ದೇಶದ ಸಾಲವನ್ನೇ 3 ಪಟ್ಟು ಹೆಚ್ಚು ಮಾಡಿದರು ಎಂದು ಕಿಡಿಕಾಡಿದರು. ಬಿಜೆಪಿಯವರು ಭ್ರಮೆಯಲ್ಲಿದ್ದಾರೆ, ಅವರಿಂದ ಜನ ಬೇಸತ್ತಿದ್ದಾರೆ, ಮುಂದಿನ ದಿನದಲ್ಲಿ ಜನ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಶಿಕ್ಷಕರಿಗೆ ಹಾಗೂ ಪದವೀಧರರಿಗೆ ಏನು ಉಪಯೋಗ ಮಾಡಿದ್ದಾರೆ ಅವರು ಎಂದರು. ಪಠ್ಯ ಪರಿಷ್ಕರಣೆ ಆದ ಮೇಲೆ ಸಮಿತಿ ವಿಸರ್ಜಿಸಿದ ಏನು ಬಂತು? ಆ ಪಠ್ಯವನ್ನು ವಿಸರ್ಜಿಸಿ ಆ ವ್ಯಕ್ತಿಯನ್ನು ಕೂಡ ವಜಾ ಮಾಡಲೇಬೇಕು ಎಂದರು. ಈ ವೇಳೆ KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅಂಜಲಿ ಲಿಂಬಾಳ್ಕರ್ ಮತ್ತು ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಹಾಗೂ ಮಾಜಿ ಶಾಸಕರು, ಚುನಾವಣೆಯ ಉಮೇದುವಾರರು ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡುವುದರ ನಾನು ಈ ಸಂಸ್ಥೆಗೆ ನಾನು ಮತ್ತು ರಾಜೇಶ್ವರಿಯವರು ಅಧಿಕಾರಿಗಳು ನಾವು ಇಟ್ಟು ಮತಯಾಚನೆ ಮಾಡ್ತೀವಿ. ಪ್ರಧಾನಮಂತ್ರಿಯವರಿಗೆ ಮತ್ತೆ ಕಾಸಂತ ಮತವನ್ನು ಕೊಡಬೇಕಂತೇಳಿ ಅವರು ಕೂಡ ಕೇಳಿದರು. ನಾನು ಕೂಡ ಇವತ್ತು ನಮಗೆ ಸರ್ಕಾರದಿಂದ ವಿನಂತಿ ಮಾಡ್ಕೊತೀನಿ, ನನಗೆ ಮತ್ತೆ ಪ್ರಾಸಂತ ಮತವನ್ನು ಕೊಡಬೇಕು. ಯಾಕಂದ್ರೆ ಈ ಅಧಿಕಾರಿಗಳ ಸಂಬಂಧ ಒಳ್ಳೆ ಫಿಸ್ಕಲ್ ಪೊಸಿಷನ್ ಇರಬೇಕು ಅನ್ನೋದಾದ್ರೆ
ನಾವು ಮಾಡ್ಕೊಳ್ತಕ್ಕಂಥ ಸಾಲ ಜಿಡಿಪಿಯ 25% ಒಳಗಡೆ ಇರಬೇಕು, ರೆವಿನ್ಯೂ ಸರ್ಪ್ಲಸ್ ಇರಬೇಕು, ಫಿಸ್ಕಲ್ ಡಿಫಿಸಿಟ್ 3%ಗಿಂತ ಕಡಿಮೆ ಇರಬೇಕು. ನಾವೇ ಮಾಡ್ಕೊಂಡಿರೋದು ಪಾರ್ಲಿಮೆಂಟ್ನಲ್ಲಿ ಮಾಡ್ಕೊಂಡಿರೋದು, ಅಸೆಂಬ್ಲಿನಲ್ಲಿ ಮಾಡ್ಕೊಂಡಿರೋದು. ಇವತ್ತು ಅದು ಇದೆಯಾ? ರೆವಿನ್ಯೂ ಡಿಫಿಸಿಟ್ ಎಷ್ಟು ಗೊತ್ತಾ? ಈ ವರ್ಷ ಸುಮಾರು 20,000 ಕೋಟಿ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ನಾನೇ ಹಣಕಾಸು ಮಂತ್ರಿನೂ ಇದ್ದೆ. ಎಲ್ಲ 5 ವರ್ಷಗಳಲ್ಲೂ ಕೂಡ ರೆವಿನ್ಯೂ ಸರ್ಪ್ಲಸ್ ಇತ್ತು, ಫಿಸ್ಕಲ್ ಡಿಫಿಸಿಟ್ 2.54 ಅದರೊಳಗಡೆ ಇತ್ತು. ಸಾಲ ಜಿಡಿಪಿಯ 22% 21% ಇರ್ತಿತ್ತು. ಟುಡೇ 28% ಸಾಲ ಆಗಿದೆ ಜಿಡಿಪಿಗೆ ಹೋಲಿಕೆ ಮಾಡಿದ್ರೆ. ಫಿಸ್ಕಲ್ ಡಿಫಿಸಿಟ್ 3.5% ಆಗಿದೆ. ರೆವಿನ್ಯೂ ಡಿಫಿಸಿಟ್ 20,000 ಕೋಟಿ ಆಗಿದೆ. ರಾಜ್ಯ ಉಳಿತದ, ದೇಶ ಉಳಿತದ. ಇವತ್ತು ರಾಜ್ಯ ಉಳಿಸ್ತಕ್ಕಂಥದ್ದು, ದೇಶ ಉಳಿಸ್ತಕ್ಕಂಥದ್ದು ಈ ಮತದಾರರ ಕೈನಲ್ಲಿದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗುತ್ತೆ. ಏನ್ ಮಾಡಿದೀವಿ ಅಂತ ಅವ್ರು ಏನ್ ಹೇಳಲಿ ನೋಡ. ಬಸವರಾಜ ಬೊಮ್ಮಾಯಿ ಇದೇನೆ, ಯಡಿಯೂರಪ್ಪ ಬಂದಿದ್ರು, ಬಸವರಾಜ ಬೊಮ್ಮಾಯಿ ಬಂದಿದ್ರು, ನಳಿನ್ ಕಟೀಲ್ ಬಂದಿದ್ರು, ಅವರೆಲ್ಲ ಹೇಳಲಿ ಏನ್ ಮಾಡಿದ್ದೀವಪ್ಪ 3 ವರ್ಷದಲ್ಲಿ ಹೇಳ್ಬೇಕಲ್ಲ. ಏನ್ ಕಡಿದು ಕಟ್ಟಾಕಿದ್ದೀವಿ ಅಂತ ಹೇಳ್ಬೇಕಲ್ಲ, ಅಂಕಿ ಅಂಶಗಳ ಮೂಲಕ ಹೇಳ್ಬೇಕಲ್ಲ. ಅದರ ಬದಲು ಧಾರ್ಮಿಕ ವಿಚಾರಗಳನ್ನು ತಗೊಂಡ್ಬರ್ತಾರೆ, ಧಾರ್ಮಿಕ ವಿಚಾರಗಳನ್ನು ತಗೊಂಡ್ಬರ್ತಾರೆ. ಇವೆಲ್ಲ ಮುಚ್ಚಿಗಳಕ್ಕೆ ಏನು ಸಾಧನೆ ಮಾಡಿದ್ವಲ್ಲ ಅದನ್ನೆಲ್ಲ ಹೇಳೋದಿಲ್ಲ. ನಾನು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನೀವೆಲ್ಲ ವಿದ್ಯಾವಂತರಿದ್ದೀರಿ, ದಯಮಾಡಿ ಈ ರೀತಿ ದೇಶ ಹಾಳು ಮಾಡ್ತಕ್ಕಂತ, ರಾಜ್ಯ ಹಾಳು ಮಾಡ್ತಕ್ಕಂತ ಪಕ್ಷಗಳಿಗೆ ಯಾವತ್ತೂ ಕೂಡ ಓಟ್ ಹಾಕಬಾರದು. ಹಾಕಿದ್ರೆ ಅದು ದೇಶ ಹಾಳಾಗ್ತದೆ, ರಾಜ್ಯ ಹಾಳಾಗ್ತದೆ, ಆಮೇಲೆ ಸರ್ವ್ ಮಾಡೋಕ್ಕಾಗಲ್ಲ. ನನಗೆ ಇವತ್ತು ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ದೇಶ ಆರ್ಥಿಕವಾಗಿ 20 ವರ್ಷ ಇದ್ದುಕೊಂಡು ಹೋಗ್ತದೆ, ರಾಜ್ಯ 10 ವರ್ಷ ಹಿಂದುಕೊಂಡು ಹೋಗ್ತದೆ. ಮತ್ತೆ ನಾನೇ ಫೈನಾನ್ಸ್ ಮಿನಿಸ್ಟರ್ ಒಂದು ಆದರೂ ಕೂಡ 2 ವರ್ಷ ಬೇಕು ಸರ್ವ್ ಮಾಡಕ್ಕೆ. ಮಿನಿಮಮ್ 2 ಇಯರ್ಸ್ ಆರ್ ರಿಕ್ವೈರ್ಡ್ ಟು ಸೆಟ್ ರೈಟ್ ಅಂಡ್ ಪುಟ್ ದಿ ಎಕಾನಮಿ ಆನ್ ದಿ ರೈಟ್ ಪಾತ್. ಅದರಿಂದ ಬಿಜೆಪಿ ತೊಲಗಲೇಬೇಕು, ಇದು ದಿಕ್ಸೂಚಿ. ಇನ್ನು ಎಲೆಕ್ಷನ್ 10 ತಿಂಗಳಿದೆ. ಇದು ದಿಕ್ಸೂಚಿ. ಗ್ರಾಜ್ಯುಯೇಟ್ ಟೀಚರ್ಸ್, ನೀವು ದಯಮಾಡಿ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಯಾವುದೋ ಕಾರಣಕ್ಕೋಸ್ಕರ ಬಿಜೆಪಿ ಆ ಸುಳ್ಳುಗಳಿಗೆ ಎಲ್ಲ ಮಾರು ಹೋಗಿ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ನಾವೆಲ್ಲರೂ ದೇಶ ಉಳಿಸ್ಬೇಕಾಗತ್ತೆ, ರಾಜ್ಯ ಉಳಿಸ್ಬೇಕಾಗತ್ತೆ. ನಾನು ಅದಕ್ಕೆ ಅನೇಕ ಸಾರಿ ಕರೆದಿದ್ದೀನಿ. ನಾನು ಕೊಡ್ತಕ್ಕಂಥ ಅಂಕಿಅಂಶಗಳು ತಪ್ಪಿದ್ರೆ ಬರ್ರಿ, ಒಂದೇ ವೇದಿಕೆಗೆ ಚರ್ಚೆ ಮಾಡೋಣ, ಬರ್ರಿ ಒಂದೇ ವೇದಿಕೆ ಮೇಲೆ ಚರ್ಚೆ ಮಾಡೋಣ. ವಿತ್ ಡಾಕ್ಯುಮೆಂಟ್ಸ್ ಬರ್ರಿ ಅಂತ ಬರಕ್ ತಯಾರಾಗಿಲ್ಲ. ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಪ್ರಕಾಶ್ ಹುಕ್ಕೇರಿ ಇದರಲ್ಲ, ಒಬ್ಬ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿ. ಅವರು ಮಂತ್ರಿ ಇರಲಿ, ಎಂ ಎಲ್ ಎ ಇರಲಿ,
ಜನರ ಕೆಲಸ ಹಗಲು ರಾತ್ರಿ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ ಜನಪ್ರತಿನಿಧಿ. ನಾನು ಎಸ್ ಚೀಫ್ ಮಿನಿಸ್ಟರ್ ಅವ್ರನ್ನ ಮಂತ್ರಿಯಾಗಿ ನೋಡಿದ್ದೀನಿ, ಎಂ ಪಿ ಆಗಿ ನೋಡಿದ್ದೀನಿ, ಎಮ್ ಎಲ್ ಸಿ ಆಗಿ ಎಮ್ ಎಲ್ ಎ ಆಗಿ ನೋಡಿದ್ದೀನಿ. ಹಗಲು ರಾತ್ರಿ ಪೇಪರ್ ಹಿಡ್ಕೊಂಡು ಎಲ್ಲ ಕಡೆ ಸುತ್ತದೆ. ಅಂತ್ಯವ್ರು ಹೋದರೆ ಗ್ರ್ಯಾಜುಯೇಟ್ಸ್ ಪರವಾಗಿ ಟೀಚರ್ಸ್ ಪರವಾಗಿ ಹೋರಾಟ ಮಾಡ್ತಾರೆ, ಅವರ ಸಮಸ್ಯೆಗಳನ್ನು ಸರ್ಕಾರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅದನ್ನು ಮಾಡಬೇಕು. ಅಲ್ಲೆಲ್ಲ ಕೊಟ್ಟೋದ್ನವನು ಅಲ್ಲಿಗೂ ಬಾಗಿಲು ಕೊಟ್ಟು ಹೋಗಿದ್ದಾರೆ. ಈ ಸೆ ನಾಟ್ ಓಕೆ ಗ್ರ್ಯಾಜುಯೇಟ್ಸ್ ಕಾನ್ಸ್ಟಿಟ್ಯೂಷನ್ ಎಫೆಕ್ಟಿವ್ ಆಗಿ ರೆಪ್ರೆಸೆಂಟ್ ಮಾಡ್ತಾರೆ. ದಯಮಾಡಿ ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಟೀಚರ್ಸ್ ಕಾನ್ಸ್ಟಿಟ್ಯೂಯನ್ಸಿಯಿಂದ ವಿಧಾನ ಪರಿಷತ್ತಿಗೆ ಕಳಿಸ್ಕೊಡಿ, ವೋಟ್ ಹಾಕಿ ಅವರಿಗೆ ಆಶೀರ್ವಾದ ಮಾಡಿ. ಹಾಗೆಯೇ ಇವರಿಗೆ ಸುನೀಲ್ ಶಂಕ ಅವ್ರಿಗೂ ಕೂಡ ಆಶೀರ್ವಾದ ಮಾಡಿ, ಒಟ್ಟಾರೆ ಈ ಕಾಂಗ್ರೆಸ್ ಪಾರ್ಟಿಗೆ ಆಶೀರ್ವಾದ ಮಾಡಿ. ಈ ರಾಜ್ಯ ಉಳಿಸ್ಬೇಕಾದ್ರೆ, ಸಂವಿಧಾನ ಉಳಿಸ್ಬೇಕಾದ್ರೆ, ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಶಕ್ತಿ ಇದ್ದರೆ ಅದು ಕಾಂಗ್ರೆಸ್ ಮಾತ್ರವೇ ಹೊರತು ಬೇರೆ ಪಕ್ಷಕ್ಕಲ್ಲ. ಯಾರು ಸಂವಿಧಾನದ ಆಶಯಗಳಿಗೆ ವಿರೋಧ ಇದ್ದಾರೆ ಅವರು ದೇಶದ್ರೋಹಿಗಳು. ಸಂವಿಧಾನದ ಆಶಯಗಳಿಗೆ ವಿರುದ್ಧ ಇರುವ ಯಾರು ಸರ್ಕಾರದ ಜವಾಬ್ದಾರಿ, ಸಂವಿಧಾನದ ಆಶಯಗಳನ್ನು ಈಡೇರಿಸತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇಟ್ಸ್ ಅವರ್ ಡ್ಯೂಟಿ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ವಿಚ್ ಕಮ್ಸ್ ಟು ಪವರ್. ಆಮೇಲೆ ಮೇಡಮ್ ರಾಜಶ್ರೀ ಅವರು ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿದ್ರು, ಬರ್ತಾ ಇದೆಯಾ? ನಮ್ಮ ಸರ್ಕಾರ ಬಂದರೆ ಡೆಫಿನೆಟ್ ಆಗಿ ಕೊಡ್ತೀವಮ್ಮ, ಡೋಂಟ್ ವರಿ. ನಿಮ್ಮ ಎಜುಕೇಷನ್ ಶಿಕ್ಷಣ ಸಂಸ್ಥೆ ಎಲ್ಲ ಅದರ ಟೀಚರ್ಗಳು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಕೋಣ ಅವ್ರ ಮೆಡಿಕಲ್ ಕಾಲೇಜ್ ಇದು ಓಟ್ಗೋಸ್ಕರ ಹೇಳ್ತಾ ಇಲ್ಲ, ಆಶ್ವಾಸನೆ ಕೊಡ್ತಾ ಇಲ್ಲ. ನಾನು ಇಲ್ಲಿ ಬಂದು ನೋಡಿದ ಮೇಲೆ, ಶಿಕ್ಷಣ ಸಂಸ್ಥೆ ನೋಡಿದ ಮೇಲೆ, ಇಲ್ಲಿ ಇವರ ಚಟುವಟಿಕೆಗಳನ್ನು ನೋಡಿದ ಮೇಲೆ, ನಮ್ಮ ಸರ್ಕಾರ ಬಂದರೆ ಜನ ಆಶೀರ್ವಾದ ಮಾಡಿದ್ರೆ ಬರ್ತದೆ ಇರ್ತಕ್ಕಂಥ ನೂರಕ್ಕೆ ನೂರು ವಿಶ್ವಾಸ ಇದೆ. ಬಂದರೆ ಕೊಟ್ಟೇ ಕೊಡ್ತೀವಿ. ಶಿಕ್ಷಕರಿಗೆ ಅದೇ ಜಿಲ್ಲೆಗೆ ಕೊಟ್ಟಿದ್ದೀನಿ ನಾನೇ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಟ್ಟದ್ದು ನಾನೇ. ಬೆಳಗಾವಿ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಏನಿಲ್ಲ, ಅದೇ ನಮ್ಮ ಪ್ರಕಾಶ್ ಹುಕ್ಕೇರಿ ಆಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಾಡಿದ್ದು. ಆಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಒತ್ತಾಯ ಮಾಡೋದು, ಅವರು ಒತ್ತಾಯಕ್ಕೆ ಮಾಡೋದು ಬೆಳಗಾವಿ ಜಿಲ್ಲೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ನಾನು ಉಪಮುಖ್ಯಮಂತ್ರಿ ಆಗಿರುವಾಗ, ಹಣಕಾಸು ಮಂತ್ರಿ ಆಗಿರುವಾಗ ಮಂಜೂರು ಮಾಡಬಹುದು. ಏನಪ್ಪ ಪ್ರಕಾಶ ತಲೆ ಅಡ್ಡಾಡ್ತದೆ ನೀವು ಅಂತ ಹೇಳು, ನೀನಿದ್ದಾಗಲೇ ಕೊಟ್ಟದ್ದು ನೀನೇ ಕೊಡಿಸಿದ್ದಲ್ವಾ ಮೆಡಿಕಲ್ ಕಾಲೇಜು. ನಾನೇ ಬಂದು ನಾನು ಧರ್ಮ ಸಿಂಗ್ ಅವ್ರಿಗೆ ಬಂದು ಉದ್ಘಾಟನೆ ಮಾಡಿದೆ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಇದು ಇದು ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮರಾಠ ಮಂಡಲ, ಮರಾಠ ಮಂಡಲ. ಸೊ ನಿಮಗೆ ಸ್ಥೂಲವಾಗಿ ಕೆಲವು ವಿಚಾರಗಳನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ರಾಜಕೀಯ ಭಾಷಣ ಮಾಡಕ್ಕೆ ಹೋದ್ರೆ ಬೇಕಾದಷ್ಟಿದೆ, ಅವನ್ನೆಲ್ಲ ಮಾಡಕ್ಕೆ ಹೋಗಲ್ಲ, ಸಮಯದ ಅಭಾವ ಇರೋದ್ರಿಂದ. ದಯಮಾಡಿ ನಾನು ಎಲ್ಲ ಗ್ರಾಜ್ಯುಯೇಟ್ಸು ಟೀಚರ್ಸ್ಗಳಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ, ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿ 13ನೇ ತಾರೀಕು ಅಂತೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.